ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಎಸ್ಎಸ್ಎಲ್ಸಿಯ ವಿಜ್ಞಾನ ವಿಷಯದ ಭಾಗ 1ರ ಪಠ್ಯಪುಸ್ತಕದ 7ನೇ ಅಧ್ಯಾಯ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಪಾಠದಲ್ಲಿ ಪುಟ 106 110 114 ರಲ್ಲಿ ಬರತಕ್ಕಂತ ಪಠ್ಯಾಂಶದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಈ ಹಿಂದಿನ ಪಾಠದ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಸ್ಎಸ್ಎಲ್ಸಿ ವಿಜ್ಞಾನ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಸೊ 10ನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲಾ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ಗಳ ವಿಡಿಯೋಗಳಿದ್ದಾವೆ. ದಯಮಾಡಿ ತಾವು ಕೊಟ್ಟಿರತಕ್ಕಂಥ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ, ಚೆಕ್ ಮಾಡಿ ಆ ವಿಡಿಯೋಗಳನ್ನು ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ 106ರ ಪುಟ ಸಂಖ್ಯೆಯಲ್ಲಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುವ ಮೊದಲ ಪ್ರಶ್ನೆ, ನಡಿಗೆ ಮತ್ತು ಪರಾವರ್ತಿತ ಪ್ರತಿಕ್ರಿಯೆ ಇವುಗಳ ನಡುವಿನ ವ್ಯತ್ಯಾಸವೇನು? ಉತ್ತರ, ಪರಾವರ್ತಿತ ಪ್ರತಿಕ್ರಿಯೆಯು ನಾವು ಅದರ ಬಗ್ಗೆ ಯೋಚಿಸದೆ ಅಥವಾ ನಮ್ಮ ಪ್ರತಿಕ್ರಿಯೆಯ ನಿಯಂತ್ರಣವಿಲ್ಲದೆ ಏನಾದರೂ ಮಾಡುವ ಪ್ರಕ್ರಿಯೆ. ಇದನ್ನ ಮೆದುಳಿನ ಸಹಾಯವಿಲ್ಲದೆ ಬೆನ್ನುಹುರಿ ಮಾತ್ರ ಮಾಡುತ್ತದೆ. ವಾಕಿಂಗ್ ಮಾಡುವುದು ಒಂದು ಚಿಂತನೆಯಿಂದ ಮಾಡಲ್ಪಟ್ಟ ಪ್ರಕ್ರಿಯೆ ಅಥವಾ ಮೆದುಳಿನ ಮತ್ತು ಬೆಳಕಿನ ಪ್ರತಿಫಲನ ಕ್ರಿಯೆಯಿಂದ ಇದನ್ನ ನಡೆಸಲಾಗುತ್ತದೆ. ಪ್ರಶ್ನೆ 2, ಸೈನಾಪ್ಸ್ನಲ್ಲಿ ಎರಡು ನರಕೋಶಗಳ ಮಧ್ಯೆ ಏನಾಗುತ್ತದೆ? ಉತ್ತರ, ಎರಡು ನ್ಯೂರಾನ್ಗಳ ನಡುವಿನ ಸೆನಾಪ್ಸಿನಲ್ಲಿ ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುವ ವಿದ್ಯುತ್ ಪ್ರಚೋದನೆ ಈ ಕೆಮಿಕಲ್ ಸಿನಾಪ್ಸಿಸ್ ಅನ್ನು ದಾಟಲು ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ನಲ್ಲಿ ಇದು ವಿದ್ಯುತ್ ಪ್ರಚೋದನೆಯನ್ನು ಪ್ರಾರಂಭಿಸುವಂತೆ ಮಾಡುತ್ತದೆ. ಪ್ರಶ್ನೆ 3, ಮೆದುಳಿನ ಯಾವ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿರ್ವಹಿಸುತ್ತದೆ? ಉತ್ತರ, ದೇಹದ ಭಂಗಿ ಮತ್ತು ಸಮತೋಲನವನ್ನ ಹಿಮ್ಮೆದುಳಿನ ಅನುಮಸ್ತಿಷ್ಕವು ನಿರ್ವಹಿಸುತ್ತದೆ. ಪ್ರಶ್ನೆ 4, ನಾವು ಒಂದು ಅಗರಬತ್ತಿ ಗಂಧದ ಕಡ್ಡಿಯ ವಾಸನೆಯನ್ನ ಹೇಗೆ ಕಂಡು ಹಿಡಿಯಬಹುದು? ಉತ್ತರ, ಅಗರಬತ್ತಿಯ ಸುವಾಸನೆ ಮೊದಲು ನಮ್ಮ ಮೂಗನ್ನು ತಲುಪುತ್ತದೆ. ಮೂಗಿನಲ್ಲಿರುವ ಸೂಕ್ಷ್ಮ ಗ್ರಾಹಕಗಳು ಗ್ರಹಿಸಿ ಅದನ್ನ ಮುಮ್ಮೆದುಳಿಗೆ ವಿದ್ಯುತ್ ಸಂಕೇತಗಳ ಮೂಲಕ ಕಳುಹಿಸುತ್ತದೆ. ಮುಮ್ಮೆದುಳಿನಲ್ಲಿ ಈಗಾಗಲೇ ಸಂಗ್ರಹಿಸಿದ ಈ ಸಂಕೇತವನ್ನ ಅರ್ಥ ಮಾಡಿಸುವುದರಿಂದ ಅಗರಬತ್ತಿಯ ಸುವಾಸನೆ ನಮ್ಮ ಅರಿವಿಗೆ ಬರುತ್ತದೆ. ಪ್ರಶ್ನೆ 5, ಪರಾವರ್ತಿತ ಪ್ರಕ್ರಿಯೆಯಲ್ಲಿ ಮೆದುಳಿನ ಪಾತ್ರವೇನು? ಉತ್ತರ, ದೇಹದಾದ್ಯಂತ ಇರುವ ನರಗಳು ಬೆನ್ನು ಹುರಿಯಲ್ಲಿರುವ ನರಗಳಲ್ಲಿ ಸಂಧಿಸುತ್ತವೆ. ಮಾಹಿತಿಯನ್ನು ಸಂಗ್ರಹಿಸಿ ಬೆನ್ನು ಹುರಿಯಲ್ಲಿ ಸ್ವತಃ ಪ್ರತಿಫಲಿತ ಚಾಪಗಳು ರೂಪುಗೊಳ್ಳುತ್ತವೆ ಮತ್ತು ಮೆದುಳನ್ನು ತಲುಪಲು ಸಹಾಯ ಮಾಡುತ್ತದೆ. ಪರಾವರ್ತಿತ ಪ್ರಕ್ರಿಯೆಯಲ್ಲಿ ಮೆದುಳಿನ ನೇರ ಪಾತ್ರವಿರುವುದಿಲ್ಲ. ಇನ್ನು ಪುಟ ಸಂಖ್ಯೆ 110ರಲ್ಲಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು. ಮೊದಲ ಪ್ರಶ್ನೆ, ಸಸ್ಯ ಹಾರ್ಮೋನುಗಳು ಎಂದರೇನು? ಉತ್ತರ, ಬೆಳವಣಿಗೆಯನ್ನು ನಿಯಂತ್ರಿಸಲು ಮತ್ತು ಹಲವಾರು ಚಟುವಟಿಕೆಗಳನ್ನು ನಿಯಂತ್ರಿಸಲು ಸಸ್ಯಗಳ ವಿವಿಧ ಭಾಗಗಳಿಂದ ಬಿಡುಗಡೆಯಾದ ರಾಸಾಯನಿಕ ಪದಾರ್ಥಗಳನ್ನು ಸಸ್ಯ ಹಾರ್ಮೋನುಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಆಕ್ಸಿನ್, ಜಿಬ್ಬರ್ಲಿನ್. ಪ್ರಶ್ನೆ 2, ಮುಟ್ಟಿದರೆ ಮುನಿ ಎಂಬ ಸಸ್ಯದ ಎಲೆಗಳ ಚಲನೆಯು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗಿಂತ ಹೇಗೆ ಭಿನ್ನವಾಗಿದೆ? ಉತ್ತರ, ಮುಟ್ಟಿದರೆ ಮುನಿ ಎಂಬ ಸಸ್ಯದ ಎಲೆಗಳು ಸ್ಪರ್ಶಕ್ಕೆ ಪ್ರತಿಕ್ರಿಯೆಯಾಗಿ ತನ್ನ ಎಲೆಗಳನ್ನ ಚಲಿಸುತ್ತದೆ. ಇದು ಬೆಳವಣಿಗೆಯಿಂದ ಆದ ಚಲನೆಯಲ್ಲ, ಇದು ಸ್ವತಂತ್ರ ಚಲನೆ. ಆದರೆ ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಯು ಬೆಳವಣಿಗೆಯ ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುವ ಚಲನೆ. ಇದನ್ನ ದ್ಯುತಿವರ್ತನೆ ಅಂತ ಕರೀತಾರೆ. ಪ್ರಶ್ನೆ 3, ಬೆಳವಣಿಗೆಯನ್ನ ಉತ್ತೇಜಿಸುವ ಸಸ್ಯ ಹಾರ್ಮೋನುಗಳಿಗೆ ಒಂದು ಉದಾಹರಣೆಗಳನ್ನು ಕೊಡಿ. ಉತ್ತರ, ಆಕ್ಸಿನ್ ಸಸ್ಯಗಳ ಉದ್ದವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅದೇ ತರ ಜಿಬ್ಬರ್ಲಿನ್ ಅಂತಕ್ಕಂಥ ಹಾರ್ಮೋನು ಕಾಂಡದ ಬೆಳವಣಿಗೆಯಲ್ಲಿ ಸಹಾಯವನ್ನ ಮಾಡುತ್ತದೆ. ಪ್ರಶ್ನೆ 4, ಒಂದು ಆಧಾರದ ಸುತ್ತ ಬಳ್ಳಿ ಕುಡಿಗಳ ಬೆಳವಣಿಗೆಯನ್ನ ಆಕ್ಸಿನ್ಗಳು ಹೇಗೆ ಉತ್ತೇಜನವನ್ನ ಮಾಡ್ತವೆ? ಉತ್ತರ, ಆಕ್ಸಿನ್ ಕುಡಿಗಳ ಸ್ಪರ್ಶಕ್ಕೆ ಸಂವೇದನಾಶೀಲವಾಗಿರ್ತದೆ. ಈ ಕುಡಿಗಳ ಬೆಂಬಲ ಸಂಪರ್ಕಕ್ಕೆ ಬರುತ್ತವೆ. ಆಕ್ಸಿನ್ ಬೆಂಬಲದಿಂದ ದೂರ ಇರುವ ಕುಡಿಗಳ ಇತರ ಕಡೆಗೆ ವ್ಯಾಪಿಸುತ್ತದೆ. ಆದ್ದರಿಂದ ಈ ಭಾಗವು ಇತರ ಭಾಗಗಳಿಗಿಂತ ಹೆಚ್ಚು ವೇಗವಾಗಿ ಬೆಳೀತದೆ. ಬೆಳ್ಳಿ ಕುಡಿಗಳು ಬೆಂಬಲವನ್ನು ಸುತ್ತುವರಿಯುತ್ತದೆ. ಪ್ರಶ್ನೆ 5, ಜಲಾನುವರ್ತನೆಯನ್ನು ತೋರಿಸುವ ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ. ಉತ್ತರ, ಸಕಾರಾತ್ಮಕ ಜಲಕೃಷಿಯನ್ನು ಮೊಳಕೆಯೊಡೆದ ಮೊಳಕೆಗಳೊಂದಿಗೆ ಪ್ರದರ್ಶಿಸಬಹುದು. ಇದು ನೆಲದ ಮೇಲೆ ಬೆಳೆಯಲು ಅವಕಾಶ ನೀಡುತ್ತದೆ. ಪೇರುಗಳ ಕೆಳಗೆ ಮಣ್ಣು ಪಾಲಿಥಿನ್ ವಿಭಾಗದಿಂದ ಬೇರ್ಪಡಿಸಲಾಗಿದೆ. ಎಡಭಾಗವನ್ನು ಬಹುತೇಕವಾಗಿ ತೇವವಾಗಿ ಇರಿಸಲಾಗುತ್ತದೆ. ಅದರ ಬಲಭಾಗವು ಶುಷ್ಕವಾಗಿದೆ.
ಗುರುತ್ವ ಪರಿಣಾಮದಿಂದಾಗಿ ಅಮೂಲಾಗ್ರವಾಗಿ ಕೆಳಮುಖ ದಿಕ್ಕಿನಲ್ಲಿ ಬೆಳವಣಿಗೆಯಾಗುತ್ತದೆ. ಆದರೆ ಸ್ವಲ್ಪ ಸಮಯದ ನಂತರ ತೇವಾಂಶದ ಮಣ್ಣು ಕಡೆಗೆ ಬೇರುಗಳ ನೀರಿನಿಂದ ಮೊಳಕೆಯಡುವ ಬೇರುಗಳ ಹತ್ತಿರದಿಂದಾಗಿ ಇದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಬೀಕರ ಎ ಮತ್ತು ಬಿಯನ್ನು ತೆಗೆದುಕೊಂಡು ಮೇಜಿನ ಮೇಲೆ ಇಡಿ. ಬೀಕರ ಎನಲ್ಲಿ ನೀರನ್ನು ತುಂಬಿ ಬೀಕರ ಬಿವನ್ನು ಖಾಲಿ ಇಡಿ. ಸೋಸು ಕಾಗದವನ್ನು ಸಿಲಿಂಡರ್ ಆಕೃತಿಯಲ್ಲಿ ಸುತ್ತಿ ಸೇತುವೆಯನ್ನು ಮಾಡಿ ಅದರಲ್ಲಿ ಮೊಳಕೆ ಕಾಳುಗಳನ್ನು ಹಾಕಿ. ಇವೆಲ್ಲವನ್ನ ಪ್ಲಾಸ್ಟಿಕ್ ಪಾತ್ರೆಯಿಂದ ಮುಚ್ಚಿ, ಏಕೆಂದರೆ ತೇವಾಂಶವನ್ನು ಉಳಿಸಿಕೊಳ್ಳಲು ಈ ರೀತಿ ಮಾಡಬೇಕು. ಸ್ವಲ್ಪ ಕಾಲ ನಂತರ ಮೊಳಕೆ ಕಾಳುಗಳು ಬೀಕರ ಕಡೆ ಬೆಳೆಯಲಾರಂಭಿಸುತ್ತದೆ. ಈ ಪ್ರಯೋಗದಿಂದ ಮೊಳಕೆಯೊಡೆದ ಕಾಳುಗಳು ನೀರಿನ ಕಡೆಗೆ ಬೆಳೆದು ಚಲಿಸುತ್ತದೆ, ಎಂದರೆ ಜಲಾನುವರ್ತನೆಯನ್ನು ಪ್ರದರ್ಶಿಸುತ್ತದೆ ಎಂಬುದು ಈ ಪ್ರಯೋಗದಿಂದ ತಿಳಿದು ಬರುತ್ತದೆ. ಇನ್ನು ಪುಟ ಸಂಖ್ಯೆ 114 ಪ್ರಶ್ನೆಗಳಿಗೆ ಉತ್ತರಗಳು. ಪ್ರಶ್ನೆ 1, ಪ್ರಾಣಿಗಳಲ್ಲಿ ರಾಸಾಯನಿಕ ಹೊಂದಾಣಿಕೆಯು ಹೇಗೆ ಉಂಟಾಗುತ್ತದೆ? ಉತ್ತರ, ಪ್ರಾಣಿಗಳಲ್ಲಿ ಹಾರ್ಮೋನುಗಳು ಎಂಬ ರಾಸಾಯನಿಕ ಪದಾರ್ಥಗಳ ಸಹಾಯದಿಂದ ರಾಸಾಯನಿಕ ಹೊಂದಾಣಿಕೆಯು ನಡೆಯುತ್ತದೆ. ಎಂಡೋಕ್ರೈನ್ ಗ್ರಂಥಿಗಳಿಂದ ಹಾರ್ಮೋನುಗಳು ಸ್ರವಿಸುತ್ತವೆ. ಪ್ರಶ್ನೆ 2, ಅಯೋಡಿನ್ ಯುಕ್ತ ಉಪ್ಪಿನ ಬಳಕೆಯನ್ನು ಏಕೆ ಶಿಫಾರಸು ಮಾಡಲಾಗುವುದು? ಉತ್ತರ, ಥೈರಾಯ್ಡ್ ಗ್ರಂಥಿ ಥೆರಾಕ್ಸಿನ್ ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡಲು ಅಯೋಡಿನ್ ಅಗತ್ಯವಾದ ಕಾರಣ ಅಯೋಡಿಸ್ಟ್ ಉಪ್ಪನ್ನು ಬಳಸುವುದು ಸೂಕ್ತವಾಗಿದೆ. ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ಥೈರಾಕ್ಸಿನ್ ನಿಯಂತ್ರಿಸುತ್ತದೆ. ಇದು ಬೆಳವಣಿಗೆಗೆ ಉತ್ತಮ ಸಮತೋಲನವನ್ನು ಒದಗಿಸುತ್ತದೆ. ಥೈರಾಕ್ಸಿನ್ ಸಂಶ್ಲೇಷಣೆಗೆ ಅಯೋಡಿನ್ ಅತ್ಯಗತ್ಯ. ಮುಂದಿನ ಪ್ರಶ್ನೆ 3, ಅಡ್ರಿನಲ್ ರಕ್ತದಲ್ಲಿ ಸ್ರವಿಕೆಯಾದಾಗ ನಮ್ಮ ದೇಹವು ಹೇಗೆ ಪ್ರತಿಕ್ರಿಯೆಯನ್ನು ಮಾಡುತ್ತದೆ? ಉತ್ತರ, ಅಡ್ರಿನಾಲಿನ್ ಅನ್ನು ಅಡ್ರಿನಲ್ ಗ್ರಂಥಿಯು ನೇರವಾಗಿ ರಕ್ತದಲ್ಲಿ ಸ್ರವಿಸುತ್ತದೆ ಮತ್ತು ದೇಹದ ವಿವಿಧ ಭಾಗಗಳಿಗೆ ಸಾಗಿಸುತ್ತದೆ. ಇದು ಹೃದಯದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಪರಿಣಾಮವಾಗಿ ಸ್ನಾಯುಗಳಿಗೆ ಹೆಚ್ಚು ಆಮ್ಲಜನಕ ಪೂರೈಸಲು ಹೃದಯವು ವೇಗವಾಗಿ ಕೆಲಸ ಮಾಡುತ್ತದೆ. ಸ್ನಾಯುಗಳು ದೇಹದ ವಿವಿಧ ಚಲನೆಯನ್ನು ನಿಯಂತ್ರಣ ಮಾಡುತ್ತವೆ. ದೇಹವು ಅಪಾಯದಲ್ಲಿದ್ದಾಗ ಮತ್ತು ತುರ್ತು ಪರಿಸ್ಥಿತಿಯಲ್ಲಿದ್ದಾಗ ಅಡ್ರಿನಾಲಿನ್ ಹಾರ್ಮೋನು ಸ್ರವಿಸಿ ದೇಹವನ್ನು ಕಾಪಾಡುತ್ತದೆ. ಆದ್ದರಿಂದ ಇದನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನು ಎಂದು ಕರೆಯುತ್ತಾರೆ. ಪ್ರಶ್ನೆ 4 ಮತ್ತು ಕಡೆಯ ಪ್ರಶ್ನೆ, ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಅನ್ನು ಚುಚ್ಚುಮದ್ದನ್ನು ನೀಡುವ ಚಿಕಿತ್ಸೆ ನೀಡಲು ಮದ್ದು ನೀಡಲು ಕಾರಣ ಏನು ಅಂತ ಕೇಳಿದ್ದಾರೆ. ಉತ್ತರ, ಇನ್ಸುಲಿನ್ ಇಂಜೆಕ್ಷನ್ ನೀಡುವ ಮೂಲಕ ಮಧುಮೇಹದ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಾರೆ. ಈ ಇನ್ಸುಲಿನ್ ಹಾರ್ಮೋನ್ ಆಗಿದ್ದು ಇದು ಮೇಧೋಜೀರಕ ಗ್ರಂಥಿ ಉತ್ಪತ್ತಿಯಾಗ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಸೂಕ್ತ ಪ್ರಮಾಣದಲ್ಲಿ ಅದು ಸ್ರವಿಸದಿದ್ದರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚು ಹಾನಿಕಾರಕ ಪರಿಣಾಮ ಉಂಟು ಮಾಡುತ್ತದೆ. ಮಧುಮೇಹ ರೋಗಿಗಳಲ್ಲಿ ಸೂಕ್ತ ಮಟ್ಟದಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗೋದಿಲ್ಲ. ಆದ್ದರಿಂದ ಇನ್ಸುಲಿನ್ ಚುಚ್ಚುಮದ್ದನ್ನು ಏನು ಮಾಡ್ತಾರಪ್ಪ ಅಂದರೆ ನೀಡಬೇಕು ಅಂತ ಇಲ್ಲಿ ಉತ್ತರಗಳಲ್ಲಿ ತಾವುಗಳು ಬರೀಬೇಕು. ಇಷ್ಟು ಸ್ನೇಹಿತರೆ 7ನೇ ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ನಾನೇನು ಮಾಡಿದ್ದೀನಿ, ಪುಟ 106, 110 ಮತ್ತು 114 ಪಾಠದ ಮಧ್ಯದಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಪಾಠದ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳೊಂದಿಗೆ ಸಿಗ್ತೀನಿ. ಸೊ ಬೇರೆ ವಿಷಯಗಳ ವಿಡಿಯೋಗಳನ್ನು ನೋಡಿ, ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.